ಒಂದು ನಿಮ್ ಕಡೆಯಿಂದ ಒಂದು ಸ್ಪಷ್ಟತೆ ಬೇಕು ನನಗೆ. ಒಂದು ಸ್ಪಷ್ಟತೆ ಬೇಕು. ಒಂದು ಯುವತಿ ತನ್ನ ಪಾಡಿಗೆ ಇದ್ರು, ಅವರಿಗೆ ಡಿವೋರ್ಸ್ ಆಗಿತ್ತು, ಅವರ ಬದುಕಲ್ಲಿ ಬೇರೆ ಬೇರೆ ಸಮಸ್ಯೆಗಳಿತ್ತು, ಅವರಿಗೆ ಭರವಸೆ ತುಂಬಿ ಪ್ರೀತಿಯ ಮಾತಾಡಿ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿ ತಪ್ಪಲ್ವಾ ಕಾರ್ಯಪ್ಪ ಅವ್ರು ಮಾಡಿದ್ದು? ಸರ್, ನಾನು ಹೇಳೋದು ಒಂದೇ ಒಂದು ಇದು ಸರ್, ಏನಂತ ಅಂದ್ರೆ ಅವ್ರು ಹೇಳ್ತಾ ಇದಾರಲ್ಲ, ನಾನು ಹೇಳ್ತಾ ಇರೋದು ಸರ್, ರಿಲೇಷನ್ಶಿಪ್ ಅವರು ನನಗೆ ಮೆಸೇಜ್ ಮಾಡ್ಕೊಂಡು ಅವರೇ ಬಂದಿದ್ದು. ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿದವ್ರು ಯಾರು ಅಂತ ಮುಂಚೆ ನನಗೆ ಪರಿಚಯ ಇಲ್ಲ, ಯಾವತ್ತು ನೋಡೂ ಇರಲಿಲ್ಲ. ಸೊ ಏನಾಗುತ್ತೆ, ಒಂದೇ ಜಾತಿ, ಸೊ ಒಂದೇ ಕೊಡಗಿನವ್ರು ಆಗಿರೋದ್ರಿಂದ ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾರೆ. ಅವರು ನನ್ನ ಹತ್ರ ಏನೂ ಇವರು ಡಿವೋರ್ಸ್ ಆಗಿರೋದಾಗ್ಲಿ ಮುಸ್ಲಿಂ ಹುಡುಗನ ಮದುವೆ ಆಗಿರೋದಾಗ್ಲಿ ಯಾವುದು ನನಗೆ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಹೇಳಿಲ್ಲ ಸರ್. ರಿಲೇಷನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ಓಕೆ ಒಂದೇ ಜಾತಿ ಅವರು ಒಂದೊಳ್ಳೆ ಚೆನ್ನಾಗಿರೋಣ, ಒಂದೊಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇರೋಣ ಅಂದ್ಬಿಟ್ಟು ನಾನು ಅವ್ರಿಗೆ ರಿಲೇಷನ್ಶಿಪ್ ಅಲ್ಲಿ ಓಕೆ ಅಂತೆ ಸರ್. ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಗೊತ್ತಾಯ್ತು ಇವರು ಡಿವೋರ್ಸ್, ಅವರು ಸಮೇತ ಒಪ್ಕೊಂಡ್ರು ಈ ತರ ನನಗೆ ಡಿವೋರ್ಸ್ ಆಗಿದ್ದು, ಮುಸ್ಲಿಂ ಹುಡುಗನ ಜೊತೆ ಡಿವೋರ್ಸ್ ಆಗಿತ್ತು, ನನಗೆ ಅವನು ತುಂಬಾ ಕಟ್ ಹಾಕೊಡ್ತಾ ಇದ್ದ, ನೀನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋ ಹಿಂಗೆಲ್ಲ ಎಮೋಷನಲಿ ನನಗೆ ಹೇಳಿದ್ರು ಸರ್, ಹೇಳಿದ್ದಾರೆ ಇವರು. ಸೊ ಅದಾದ್ಮೇಲೆ ಹೌದಾ, ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ರಿ ಇದೆಲ್ಲ. ಮತ್ತೆ ಇನ್ನೊಂದೇನಂದ್ರೆ ಒಬ್ಬ ಕ್ರಿಕೆಟರ್ ಮೇಲೆ ಇವರು ಎಫ್ಐಆರ್ ಹಾಕ್ತಾರೆ. ಅವನು ಸರ್ ಈ ವಾಸ್ ಅ ಜೂನಿಯರ್ ಕ್ರಿಕೆಟರ್ ಪ್ರೆಸಿಡೆನ್ಸಿಸ್ ಕಾಲೇಜ್ ಅಲ್ಲಿ, ಈ ವಾಸ್ ಅ ಜೂನಿಯರ್ ಕ್ರಿಕೆಟರ್. ಮತ್ತೆ ಇವರು ಒಳ್ಳೆ ಫ್ರೆಂಡ್ಸ್, ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದವ್ರೆ ಅನ್ಸುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಆ ಕ್ರಿಕೆಟರ್ ಮೇನ್ಲಿ ಆ ಕ್ರಿಕೆಟ್ ನ ಏನ್ ಮಾಡಿದ್ದಾರೆ ಇವಾಗ, ನನಗೇನು ಹೆಂಗೆ ನನಗೆ ಇವಾಗ ಕ್ರಿಕೆಟ್ ಏನ್ ಮಾಡಿದ್ದಾರೆ ಆ ಹುಡುಗನಿಗೆ ಸಮೇತ ಕ್ರಿಕೆಟ್ ಏನ್ ಮಾಡಿ ಇವರು ಹೋಗಿ ಎಫ್ಐಆರ್ ಕೊಟ್ಟಿದ್ರೆ ನನಗೆ ಅರೆಸ್ಟ್ಮೆಂಟ್ ಆಗಿದೆ ಈ ತರ ಮಾಡ್ಬಿಟ್ಟು, ಆ ಕ್ರಿಕೆಟ್ ಇನ್ ಯಾವತ್ತು ಕ್ರಿಕೆಟ್ ಆಡ್ಬಾರ್ದು ಆ ತರ ಅವ್ರಿಗೆ ಶಿಕ್ಷೆ ಕೊಟ್ಟು ಈ ಹುಡುಗ ಕ್ರಿಕೆಟ್ ಆಡಕ್ಕಾಗಿಲ್ಲ. ಇವಾಗ ನಾನು ಇನ್ನೊಂದು ಹೇಳ್ತೀನಿ ಸರ್, ಮೊನ್ನೆ ನನ್ನ ಆಕ್ಷನ್ ಇತ್ತು, ಐಪಿಎಲ್ ಆಕ್ಷನ್ ಇತ್ತು, ನನಗೆ ಇವರು ಪದೇ 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 ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು ಟ್ಯಾಗ್ ಮಾಡೋದು ಅದರಿಂದ ನಾನು ಅನ್ಸೋಲ್ಡ್ ಆಗಿದ್ದೀನಿ. ಇದು ನನಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸ್ ಸರ್, ನನ್ನ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಲಾಸ್ ಅವರು ನನಗೆ ಕೊಟ್ಟಿರುವಂತದ್ದು. ಏನಕ್ಕಂದ್ರೆ ಇದೆಲ್ಲ ವಿಷಯ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ನಮ್ಮ ಒಬ್ರು ಮೇಡಮ್ಗೆ ಎಲ್ಲ ಗೊತ್ತು. ಅವ್ರಿಗೆ ಬೇಕಂದ್ರೆ ನಾನು ಮೇಡಮ್ಗೆ ಸಮೇತ ನಾನು ನಿಮ್ ಜೊತೆ ಕನೆಕ್ಟ್ ಮಾಡಿಸ್ಕೊಡ್ತೀನಿ, ನನಗೇನಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಐ ಇನ್ಫಾರ್ಮ್ ದನ್ ಈ ತರ ಒಂದು ಹುಡುಗಿ ನನಗೆ ತುಂಬಾ ತೊಂದರೆ ಕೊಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಹಾಕ್ತಾರೆ. ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಸರ್, ಆ ಹುಡುಗನಿಗೆ ಸಮೇತ ಹೇಳಿದ್ದೀನಿ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿ ನನ್ನ ಟ್ಯಾಗ್ ಮಾಡ್ತಿದ್ದಾಳೆ ಇನ್ಸ್ಟಾಗ್ರಾಮ್ ರಾಜಸ್ಥಾನ್ ರಾಯಲ್ಸ್ ನ ಟ್ಯಾಗ್ ಬರ್ತದೆ, ಪ್ಲೀಸ್ ನನ್ನ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡುತ್ತೆ, ಏನಾದ್ರೂ ಆ ತರ ಬಂದ್ರೆ ಪ್ಲೀಸ್ ಹೆಲ್ಪ್ ಮಾಡು ಅಂತ ನಾನು ಆ ಹುಡುಗನಿಗೆ ಬೇಡಿಲ್ಲ. ಆ ಹುಡುಗನ್ನು ಬೇಕಾದ್ರೆ ಐ ವಿಲ್ ನಿಮ್ಗೆ ಕನೆಕ್ಟ್ ಮಾಡಿಸ್ಕೊಡ್ತೀನಿ. ಸೊ ರಾಜಸ್ಥಾನ್ ರಾಯಲ್ಸ್ ಅನ್ನೋದು ಒಂದು ಬಿಗ್ ಫೌಂಡೇಶನ್, ನಿಮ್ಗೆ ಗೊತ್ತಿರ್ಬೋದು ಸರ್. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಒಬ್ಬ ಕ್ರಿಕೆಟರ್ನ, ಒಬ್ಬ ಕ್ರಿಕೆಟರ್ ಬಗ್ಗೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಸರ್? ನಾನೆಲ್ಲ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಈ ತರ, ನನ್ ಬರೀ ನಾನು ಏನಕ್ಕೆ ಕ್ರಿಕೆಟ್ ಅಂತ ಏನಕ್ಕೆ ಹೇಳ್ತಾ ಇದೀನಿ, ನನ್ನ ಹತ್ರ ತುಂಬಾ ಚಾಟ್ಸ್ ಇದೆ. ಇವಾಗ ಅವ್ರೇನ್ ಚಾಟ್ಸ್ ತೋರಿಸ್ತಾರೆ ನನಗೆ ನಿಮ್ ಕಡೆಯಿಂದ ಬೇಕಾಗಿರೋದು, ನಿಮ್ಮ ಕ್ರಿಕೆಟ್ ಕೆರಿಯರ್ ಬಹಳ ಪ್ರಮುಖ, ನಾನು ಒಪ್ತೀನಿ, ಉದಯೋನ್ಮುಖ ಆಟಗಾರ ನೀವು, ನಿಮ್ಮ ಕ್ರಿಕೆಟ್ ಕೆರಿಯರ್ನ ಮೇಲೆ ನನಗೂ ಕೂಡ ಪ್ರೀತಿ ಇದೆ, ಗೌರವ ಇದೆ. ಬಟ್ ಆ ಯುವತಿಯ ಭವಿಷ್ಯವೂ ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮಗೆ ಮದುವೆ ಆಗ್ತೀನಿ ಅಂತ ಕ್ಲಿಯರ್ ಇದ್ದ ನಂತರ ನೀವು ಭರವಸೆ ಕೊಡಬೇಕಿತ್ತು. ನೀವು ಭರವಸೆ ಕೊಟ್ಟು ತಪ್ಪು ಮಾಡಿದಿರಿ ತಾನೇ ಹಾಗಿದ್ರೆ ಸರ್? ಭರವಸೆ ಅದನ್ನೇ ಸರ್ ನಾನು ಏನ್ ಹೇಳ್ತಾ ಇರೋದು, ನಾರ್ಮಲ್ ಒಂದು ರಿಲೇಷನ್ಶಿಪ್ ಅಂದಾಗ ನಡೀತಾ ಇರುತ್ತೆ. ಅದಾದ್ಮೇಲೆ ಅದನ್ನೇ ಹೇಳಿದ್ದು ಸರ್, ನಮ್ಮ ಪೇರೆಂಟ್ಸ್ ಆಗ್ಲಿ ಅವರ ಪೇರೆಂಟ್ಸ್ ಆಗ್ಲಿ ಕೂತ್ಕೊಂಡು ಮಾತುಕತೆ ಆಗಿದ್ದು ಅಂತ ಎಲ್ಲಾ ವಿಷಯನೂ ಇದೆ. ಭರವಸೆ ಅದನ್ನೇ ಸರ್, ರಿಲೇಷನ್ಶಿಪ್ ಅಂದಾಗ ನೆಕ್ಸ್ಟ್ ಮ್ಯಾರೇಜ್ ಅಲ್ವಾ? ನೆಕ್ಸ್ಟ್ ಇನ್ನೇನು ಸುಮ್ಮನೆ ರಿಲೇಷನ್ಶಿಪ್ ಅಲ್ಲಿ ಇರಕ್ಕಾಗಲ್ಲ. ನಾನು ಇವ್ರಂದೆ, ಇವ್ರು ಎಲ್ಲ ಬಿಡಿ, ನೀವು ಇದು ಡ್ರಗ್ಸ್ ಇಂಥ ಬುದ್ಧಿನೆಲ್ಲ ಎಂತ ಕೆಟ್ಟ ಚಟ ಇದೆ ಇದೆಲ್ಲ ಬಿಡಿ, ನಾವು ಒಂದು ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಒಂದು ಫ್ಯಾಮಿಲಿ ಆಗಿ ಹೋಗೋಣ. ಅವರು ಒಪ್ಕೊಂಡಿಲ್ಲ. ಮತ್ತೆ ಸರ್ ಇನ್ನೊಂದೇನು ಪಾಯಿಂಟ್ ಅಂದ್ರೆ, ಅವರು ಆಲ್ರೆಡಿ ಅದೆಲ್ಲ ಆದ್ಮೇಲೂ ನಾನು ಇವಾಗ ನಿಮ್ಗೆ ವಿಡಿಯೋ ಸಮೇತ ಶೇರ್ ಮಾಡಿದ್ದೀನಿ, ಇವರು ಒಂದು ಹೋಟೆಲ್ ಬೆಲ್ ರೋಡ್ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಎರಡು ತಿಂಗಳು ಒಬ್ಬ ಹುಡುಗನ ಜೊತೆ ಇದ್ದಾರೆ, ಆಮೇಲೆ ಬಂದು ಹೇಳ್ತಾರೆ ಐ ಲವ್ ಯು ಅಂತ. ಇದು ಯಾವ ತರ ಇದು ಸರ್? 2 ತಿಂಗಳು ಒಬ್ಬ ಹುಡುಗನ ಜೊತೆ ಕ್ಯಾರಮೆಲ್ ಹೋಟೆಲ್ ಅಲ್ಲಿ, ಕ್ಯಾರಮೆಲ್ ನಾನು ಮೆನ್ಷನ್ ಮಾಡ್ತೀನಿ ನಿಮ್ಗೆ, ಬೆಲ್ ರೋಡ್ ಅಲ್ಲಿ ನೀವು ಹೋಗ್ಬಿಟ್ಟು CCTV ಫುಟೇಜ್ ಚೆಕ್ ಮಾಡಬಹುದು. 2 ತಿಂಗಳು ಇವರು ಪಾರ್ಟಿ ಮಾಡ್ಕೊಂಡು ಡ್ರಗ್ಸ್ ಮಾಡ್ಕೊಂಡು ಆ ಹುಡುಗನ ಜೊತೆ ಡ್ರಗ್ಸ್ ಮಾಡಿ ಆ ವಿಡಿಯೋ ಸಮೇತ ನಾನು ಸಬ್ಮಿಟ್ ಮಾಡಿದ್ದೀನಿ ಸರ್. ಡ್ರಗ್ಸ್ ಮಾಡಿ ಆ ಹುಡುಗಿ ವಾಶ್ರೂಮ್ ಅಲ್ಲಿ ಡ್ರಗ್ಸ್ ಮಾಡ್ಕೊಂಡು ಹೆಂಗೆಲ್ಲ ಆಡ್ತಿರೋದು, ಆ ಹುಡುಗ ವಿಡಿಯೋ ಮಾಡಿದಾನೆ ಶರ್ಟ್ಲೆಸ್, ಆ ಹುಡುಗ ಶರ್ಟ್ಲೆಸ್ ಇದ್ದಾನೆ, ಆ ಶರ್ಟ್ಲೆಸ್ ವಿಡಿಯೋ ಮಾಡಿದಾನೆ, ಅದನ್ನ ನಂಗೆ ಸಿಕ್ಕಿದೆ, ನಾನು ನಿಮ್ಗೆ ಸಬ್ಮಿಟ್ ಮಾಡಿದ್ವಿ. ಇದು ಯಾವ ತರ ನನಗೆ ಚೀಟಿಂಗ್ ಅಲ್ವಾ ಸರ್? ಒಂದು ರಿಲೇಷನ್ಶಿಪ್ ಅಲ್ಲಿ ಲವ್ ಲವ್ ಅಂತ ಅನ್ಕೊಂಡು ಇದು ಬಿಗ್ಗೆಸ್ಟ್ ಚೀಟಿಂಗ್ ನನಗೆ. ಆದ್ರೂ ನಿರ್ಭೀತಿಯಿಂದ ನಿಮ್ಮ ಪರವಾಗಿ